ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಪದವಿ ಕಾಲೇಜು 413 ಇದೆ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಪದವಿ ಕಾಲೇಜುಗಳು ಅಂದರೆ ಖಾಸಗಿ ಶಾಲೆಗಳನ್ನು ಬಿಟ್ಟು ಪ್ರಥಮ ದರ್ಜೆ ಕಾಲೇಜುಗಳು 413 ಇದೆ. ಇದರಲ್ಲಿ 10,030 ಅತಿಥ್ಯೋಪನ್ಯಾಸಕರು ವಿವಿಧ ವಿಷಯಗಳ ವಿಚಾರವಾಗಿ ತರಗತಿಗಳನ್ನು ಬೋಧನೆ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಸಹ UGC ನಿಯಮದ ಪ್ರಕಾರ PhD ನೆಟ್ಟು ಸ್ಲೆಟ್ಟು MPhil ಅರ್ಹತೆ ಇದೆ. 2005 ನಾವು ಈ ಕಾಲೇಜುಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀವಿ. ವಾರಕ್ಕೆ 2005 ವಾರಕ್ಕೆ 15 ಗಂಟೆಗಳ ಕಾಲ ನಮಗೆ ಕಾರ್ಯಭಾರ ನೀಡಿದ್ದಾರೆ ಸರ್ಕಾರ, ಅಂದರೆ ಶಿಕ್ಷಣ ಕಾಲೇಜು ಶಿಕ್ಷಣ ಇಲಾಖೆ. ಕಾಯಂ ಉಪನ್ಯಾಸಕರಿಗೆ ವಾರಕ್ಕೆ 16 ಗಂಟೆ ನಮಗೆ 15 ಗಂಟೆ, ಕಾಯಂ ಉಪನ್ಯಾಸಕರಿಗೆ 16 ಗಂಟೆ, 1 ಗಂಟೆ ಮಾತ್ರ ಅವರಿಗೆ ನಮಗೂ ವ್ಯತ್ಯಾಸ. ಅವರಿಗೆ 2.5 ಲಕ್ಷದಿಂದ 3.5 ಲಕ್ಷವರೆಗೂ ಸಂಬಳ ಇದೆ ಮಾಸಿಕ ವೇತನ 16 ಗಂಟೆಗೆ. ನಮಗೆ 15 ಗಂಟೆಗೆ ಮಾಸಿಕ ವೇತನ, PhD ನೆಟ್ಟು ಮಾಡಿದರೆ 10 ವರ್ಷ ಮೇಲ್ಪಟ್ಟಿದ್ರೆ 32,000 ರೂಪಾಯಿ, MPhil ಮಾಡಿರೋರಿಗೆ 5 ವರ್ಷ ಕಡಿಮೆ ಇರ್ತಕ್ಕಂಥವ್ರಿಗೆ 26,000 ರೂಪಾಯಿ ಈಡೇತಾಗಿರ್ತಕ್ಕಂಥ ವೇತನ ತಾರತಮ್ಯ ಇದೆ. ಪಾಠ ಒಂದೇ, ಮೌಲ್ಯಮಾಪನ ಏನು, ಸುಮಾರು 8 ವಿಶ್ವವಿದ್ಯಾಲಯಗಳಲ್ಲಿ ಏಕಕಾಲಕ್ಕೆ ಪರೀಕ್ಷೆ ನಡೆಯೋದಿಲ್ಲ, ಒಂದೊಂದು ವಿಶ್ವವಿದ್ಯಾಲಯ ಒಂದೊಂದು ಸಾರಿ ನಡೀತದೆ. ಅಲ್ಲಿ ಮೌಲ್ಯಮಾಪನ ಮುಗಿಸೋದು ಅತಿಥ್ಯೋಪನ್ಯಾಸಕರು, ಪಾಠ ಪ್ರವಚನಗಳು 10,000 ಉಪನ್ಯಾಸಕರು ಆಚೆ ಕಡೆ ಬಂದಿದ್ದಾರೆ ಅಂತ ಹೇಳಿದ್ರೆ ಕೇವಲ 2 ಗಂಟೆ ಮಾತ್ರ ನಡೆಯುತ್ತೆ ಕಾಲೇಜು. ಇಡೀ ರಾಜ್ಯಾದ್ಯಂತ 2 ಗಂಟೆ ಸಮಯ ಮಾತ್ರ ಅಷ್ಟೇ ನೀಡೋದು. ಪರ್ಮನೆಂಟ್ ಫ್ಯಾಕಲ್ಟಿ ಇರೋದು 3,000 ಅಷ್ಟರ ಮೇಲೆ ಅಷ್ಟೇ ಇರೋದು. ನಾವು 10,000, ಈ ತಾರತಮ್ಯ ಏಕೆ ಅಂತ ನಾವು ಪ್ರಶ್ನೆ ಮಾಡ್ತಾನೇ ಇದ್ದೀವಿ. 2005 ನಾವು ಸೇರಿದ್ದು 1,200 ರೂಪಾಯಿಗೆ 2005, ಆಮೇಲೆ 2000 ಕುಮಾರಸ್ವಾಮಿ 5,000 ರೂಪಾಯಿ ಮಾಡ್ದ, ಯಡಿಯೂರಪ್ಪ 8,000 ಮಾಡಿದ್ರು, ಮತ್ತೆ 2 ರೂಪಾಯಿ ಆದ, ಮತ್ತೆ 13,000. ಕಾಂಗ್ರೆಸ್ ಸರ್ಕಾರದಲ್ಲಿ 1 ನಯಾ ಪೈಸ ಹೆಚ್ಚು ಮಾಡಲಿಲ್ಲ, 1 ರೂಪಾಯಿ ಹೆಚ್ಚು ಮಾಡಲಿಲ್ಲ ನಮಗೆ. ಮತ್ತೆ BJP ಸರ್ಕಾರ ಬಂತು, 32,000 26,000 ಮಾಡಿದೆ. ಇದೇ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಬೊಮ್ಮಾಯಿ ಮುಖ್ಯಮಂತ್ರಿಗಳಾಗಿದ್ದಾಗ ವಿಧಾನಸಭೆಯಲ್ಲಿ 1/2 ಗಂಟೆಗೆ ಹೆಚ್ಚು ಕಾಲ ನಮ್ಮ ಬಗ್ಗೆ ಮಾತಾಡಿದ್ರು, ಇಲ್ಲ ಇವರಿಗೆ ಕಾಯಂ ಮಾಡಲೇಬೇಕು ನೀವು ಅಂತ. ಆದರೆ 6 ತಿಂಗಳಾಗಿದೆ ನಮ್ಮ ಬಗ್ಗೆ ಮೌನ ವಹಿಸಿದ್ದಾರೆ ಮುಖ್ಯಮಂತ್ರಿಗಳು. ಇದೇ ಮುಖ್ಯಮಂತ್ರಿಗಳ ಬಗ್ಗೆ 1/2 ಗಂಟೆ ಮಾತಾಡಿದಂಥವ್ರು, ಇಲ್ಲ ಇವರಿಗೆ ಅನ್ಯಾಯ ಆಗ್ತದೆ, ನಿಮ್ಮ ಸರ್ಕಾರ ಅನ್ಯಾಯ ಆಗ್ತದೆ, ಇವ್ರಿಗೆ ಕಾಯಂ ಮಾಡಬೇಕಂತ ಹೇಳಿದಂಥ ಸಿದ್ದರಾಮಯ್ಯನವರು ಈಗ ಮೌನವಾಗಿದ್ದಾರೆ. ಮೊನ್ನೆ ಯರಗೋಳ್ ಡ್ಯಾಮ್ಗೆ ಉದ್ಘಾಟನೆಗೆ ಬಂದಿದ್ದಾಗ ತಾವು ಇದ್ರಿ, ನಾವು ಪ್ರಶ್ನೆ ಮಾಡಿದಾಗ ಸಾರ ವಿರೋಧ ಪಕ್ಷದಲ್ಲಿದ್ದಾಗ 1/2 ಗಂಟೆ ಮಾತಾಡಿದ್ರಿ, ದಯವಿಟ್ಟು ಪ್ರಣಾಳಿಕೆಯಲ್ಲಿ ತಮ್ಮ ಭರವಸೆ ಇದೆ ಏನಾದರೂ ಮಾಡಿ ಅಂದಾಗ ಅಲ್ಲಿರ್ತಕ್ಕಂಥ 6 ಜನ ಮಿನಿಸ್ಟರ್ಸ್ ಕೂಡ ನಮಗೆ ಬೆಂಬಲ ವ್ಯಕ್ತಪಡಿಸು, ಇಲ್ಲ ಸರ್ ಇವರಿಗೆ ಅನುಕೂಲ ಮಾಡ್ಕೊಳ್ಬೇಕಂತ. ಅದಕ್ಕೆ ವೇಟ್ ಆ್ಯಂಡ್ ಸಿ ಅಂತ ಒಂದು ಪದ ಹೇಳುದು, ಕಾದು ನೋಡಿ ಅಂತ. ನಾವು ಕಾಯ್ತೀವಿ ನಿಜನೇ, ಆದರೆ ನಮ್ಮ ರಿಕ್ವೆಸ್ಟ್ ಏನಂತೇಳಿದ್ರೆ ನಮ್ಮ ವಯಸ್ಸು ಮೀರೋಗಿದೆ. ಈಗ ನನಗೆ 55 ವರ್ಷ, ವಯೋ ನಿವೃತ್ತಿ 60 ವರ್ಷ, ಇನ್ನು 5 ವರ್ಷ ಗೌರ್ಮೆಂಟ್ ಇರುತ್ತೆ. 5 ವರ್ಷ ಒಳಗೆ ಮಾಡಿದರೆ ನನಗೆ 1 ವರ್ಷ ಕೂಡ ಕಾಯಂ ಸಿಗೋದಿಲ್ಲ. ನನ್ನಂಥವರು 1,000 ಮಂದಿ ಇದ್ದಾರೆ ಅತಿಥ್ಯೋಪನ್ಯಾಸ ಇದೆ ರಾಜ್ಯದಲ್ಲಿ. ನಮ್ಮ ಡಿಮ್ಯಾಂಡ್ ಇಷ್ಟೇ, ಹೌದು ಪ್ರಣಾಳಿಕೆಯಲ್ಲಿ ಇದ್ದೀರಿ ಮಾಡ್ತೀರಿ ನಿಜನೇ, ಜನ ಕೇಳಿದ್ರು ಸಹ ಗ್ಯಾರಂಟಿಯನ್ನು ಕೊಟ್ಟಿದ್ದೀರಿ. ನಾವು 20 ವರ್ಷದಿಂದ ನಮ್ಮ ಬದುಕಿಗೆ ಗ್ಯಾರಂಟಿ ಕೊಡೋದಕ್ಕೆ ಕೇಳ್ತಾ ಇದ್ದೀವಿ, ದಯವಿಟ್ಟು ನಮ್ಮ ಬದುಕಿಗೆ ನಮ್ಮ ಕುಟುಂಬಗಳಿಗೆ ಒಂದು ರಕ್ಷಣೆ ಕೊಡಿ. 10,000
ಮುಂದೆ ಅಂತೇಳಿದ್ರೆ 10,000 ನಂಬಿರ್ತಕ್ಕಂಥ 5-5 ಜನ ಅಂತೇಳಿದ್ರು ಸಹ 2.5 ಲಕ್ಷ ಕುಟುಂಬಗಳು ನಮ್ಮನ್ನು ನಂಬ್ಕೊಂಡಿದೆ ಇಡೀ ರಾಜ್ಯದಲ್ಲಿ. ಅವರ ಬಗ್ಗೆ ಚಿಂತನೆ ಮಾಡಿದಂಥ ನಮ್ಮ ಮನವಿ ಇದೆ ಸರ್. ನಮ್ಮ ಜಿಲ್ಲೆಯವರೇ, ಅವರ ಜಿಲ್ಲೆಯವರೇ ಸುಧಾಕರ್ ಸರ್, ಅವರು ಸಹ ಪಾರ್ಟ್ ಟೈಮಾಗಿ ಕೆಲಸ ಮಾಡಿದಂಥವ್ರು, ಗೆಸ್ಟ್ ಹೆಚ್ಚಾಗಿ ಕೆಲಸ ಮಾಡಿದಂಥವ್ರು. ನಮ್ಮ ಬಗ್ಗೆ ಕಾಳಜಿ ಇದೆ, ಅವರು ಸಹ ಕೈ ಚೆಲ್ಲಿ ಇಲ್ಲ ನಂದೇನಿಲ್ಲ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದ್ರೆ ನಂದೇನು ಅಭ್ಯಂತರ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇದೆ. ಕೃಷ್ಣ ಬೈರೇಗೌಡರೇ ಹೋಗಿದ್ವಿ, ಎಲ್ಲದತ್ತೂ ಹೋಗಿದ್ವಿ, ಯಾವ ಮಿನಿಸ್ಟರ್ತೂ ಹೋಗಿಲ್ಲ. ಈಗ 28ನೇ ತಾರೀಕು ಡಿ ಕೆ ಶಿವಕುಮಾರು ನಮ್ಮ ಉಪನ್ಯಾಸಕರ ಮಿತ್ರರನ್ನು ಕರೆದಿದ್ದಾರೆ ಅವರ ಮನೆಗೆ. ಏನೋ ಒಂದು ಭರವಸೆ ಕೊಡ್ತೀವಿ ಬನ್ನಿ ಸುಮ್ಮನೆ ಇದೆಲ್ಲ ಬೇಡ ಅಂತ. ಬೆಳಗಾವಿಯಲ್ಲಿ ಡಿಸೆಂಬರ್ 14ರಿಂದ ಒಂದು ಅಧಿವೇಶನ ನಡೀತಾ ಇದೆ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು, ಇಡೀ ರಾಜ್ಯಾದ್ಯಂತ ನಮ್ಮಗಳ ಕುಟುಂಬಗಳ ಒಂದು ಒಂದು ಇದನ್ನು ಜೀವನ ನಿರ್ವಹಣೆಯನ್ನು ಮಂದಟ್ಟು ಮಾಡಿಕೊಂಡು ಕಾಯಾ ಮಾತಿಗೆ ಈ ಅಧಿವೇಶನದಲ್ಲೇ ತೀರ್ಮಾನ ತೆಗೆದುಕೊಳ್ಬೇಕು. ಒಂದು 12 ತಿಂಗಳು ಸಂಬಳ ಕೊಡ್ತಾ ಇರ್ತಕ್ಕಂಥದ್ದಿಲ್ಲ ನಮ್ಮಲ್ಲಿ, 10 ತಿಂಗಳು ಕೇವಲ. ಅದರಲ್ಲಿ ಒಂದು ದಿವಸ ಕೂಡ ನಾವು ರಜೆ ಹಾಕೋಂಗಿಲ್ಲ. ರಜೆ ಹಾಕಿದರೆ ಆಬ್ಜೆಂಟ್ ಆಗ್ತದೆ, ಆಬ್ಜೆಂಟ್ ದಿವಸ ನಮಗೆ ಸ್ಯಾಲ್ರಿ ಕಟ್ ಆಗ್ತದೆ. ಈ ಒಂದು ಪದ್ಧತಿ ಇರೋದ್ರಿಂದ ಒಂದು ಜೀತದಾಳಗಳಿಗಿಂತ ಕಡಿಮೆ ಆಗಿತ್ತು. 2ನೇದಾಗಿ ನಮಗೆ ಏನಪ್ಪ ಮಾಡ್ತಾಯಿದ್ರೆ ಅಂತೇಳಿದ್ರೆ, ಕೆಲಸಕ್ಕೆ ಬಂದರೆ ಮಾತ್ರ ಸಂಬಳ, ಇಲ್ಲದಿದ್ರೆ ಇಲ್ಲ ಅಂತ. ಇದೀತಾ ಇರ್ತಕ್ಕಂಥ ಶೋಷಣೆ ಇದೆ. ಮೊನ್ನೆ ತಾನೇ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಏನು ಜಲಗಾರರಿರ್ಬೋದು, ಬೇರೆ ಬೇರೆ ವಿವಿಧ ವಿಭಾಗಗಳಿಗೆ ಕಾಯಂ ಸೇವಾ ಬದ್ಧತೆ ನೀಡಿದ್ದಾರೆ. ನಮ್ಮ ಜೊತೆ ಜೆಒಸಿಯಲ್ಲಿ ಕೆಲಸ ಮಾಡಿದಂಥವ್ರು ಕೂಡ ಪರ್ಮನೆಂಟ್ ಆಗಿದೆ. ಸರ್ಕಾರ ಒಂದು ಹೇಳ್ತಾ ಇದೆ, ಉಮಾ ವರ್ಸಸ್ ಸುಪ್ರೀಂ ಕೋರ್ಟ್ ಅಂತ. ಉಮಾದೇವಿ ಇದು ಲೆಕ್ಚರ್ ಅಲ್ಲ, ಆಕೆ ಡಿ ಗ್ರೂಪ್ ನೌಕರರು. ನಿಮಗಿದು ಇದು ನಿಮ್ಗೆ ಅರ್ಥ ಆಗ್ಬೇಕು ಸರ್, ನಿಮಗಿದು ಅರ್ಥ ಆಗಬೇಕು. ಡಿಗ್ರಿ ಕಾಲೇಜ್ ಲೆಕ್ಚರ್ಸ್ಗೆ ತಗೊಂಬಂದು ಒಬ್ಬ ಡಿ ಗ್ರೂಪ್ ನೌಕರರು ಇದನ್ನು ತಂದು ಅಡ್ಡ ಇರ್ತಾರೆ, ಇವರು ಆದೇಶ ಆಗಿದೆ ನಿಮ್ಮನ್ನು ಕಾಯಂ ಮಾಡೋಕ್ಕೆ ಬರೋದಿಲ್ಲ ಅಂತ. ಉಮಾದೇವಿ ನಮ್ಮ ಅಧಿಕೃತ ನೌಕರಿ ಅಲ್ಲ, ಹಾಗೆ ಡಿ ಗ್ರೂಪ್ ನೌಕರಿ. ಅದನ್ನು ತಗೊಂಬಂದು ಇಲ್ಲ, ಸುಪ್ರೀಂ ಕೋರ್ಟು ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಮಾಡಿದೆ ಅಂತ. ಬೇಕಾದಷ್ಟು ಮಾಡಿದೆ. 2006ರಲ್ಲಿ ಪಾರ್ಟ್ ಟೈಮ್ ಇರ್ತಕ್ಕಂಥದನ್ನ ಪರ್ಮನೆಂಟ್ ಮಾಡಿದೆ. ಯಾಕೋ ಸರ್ಕಾರ ಮನಸ್ಸು ಮಾಡ್ತಾ ಇಲ್ಲ. ಅದಕ್ಕೆ ಮತ್ತೊಮ್ಮೆ ನಾವು ಕಳಕಳಿಯಿಂದ ನಾವು ಕೇಳ್ತಾ ಇದ್ವಿ. ಈ ಒಂದು ಅಧಿವೇಶನ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಒಕ್ಕೂಟದಿಂದ ನಾಳೆಯಿಂದ ನಮ್ಮ ಬೇಡಿಕೆ ಈಡೇರೋ ತನಕ ರಾಜ್ಯಾದ್ಯಂತ ತರಗತಿಗಳನ್ನು ಬಹಿಷ್ಕಾರ ಮಾಡಿ ನಾವು ಅನಿರ್ದಿಷ್ಟ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಬೇರೆ ಬೇರೆ ಸಂಘಟನೆಗಳು ಕೂಡ ಇಲ್ಲಿ ಕೆಲಸ ಮಾಡ್ತಾಯಿದೆ, ನಮ್ಮದೊಂದೇ ಅಲ್ಲ. ಅವು ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿವೆ, ನಾವು ಅವ್ರ ಜೊತೆ ಕೈ ಜೋಡಿಸ್ತಾ ಇದ್ದೀವಿ. ನಮ್ಮ ಒಂದು ಬೇಡಿಕೆ ಈಡೇರೋ ತನಕ ನಿಮ್ಮ ಸಹಕಾರದೊಂದಿಗೆ ನಮ್ಮ ಹೋರಾಟಕ್ಕೆ ಬೆಂಬಲ ನೀಡಬೇಕಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊಳ್ತೀವಿ.